ಈಗ ಕೊತ್ತಂಬರಿ ಸೊಪ್ಪು ಮಳೆಗಾಲ ಆಗಿರೋದ್ರಿಂದ ಬೇಗ ಹಾಳಾಗುತ್ತೆ. ಸೊ ಇದನ್ನು ತುಂಬ ದಿನ ಅಟ್ಲೀಸ್ಟ್ ಒಂದು 15 ಡೇಸ್ 20 ಡೇಸ್ವರೆಗೂ ಎಷ್ಟು ಫ್ರೆಶ್ಶಾಗಿ ಇಟ್ಕೋಬೋದು ಅನ್ನೋದು ಒಂದು ಸಣ್ಣ ಟಿಪ್ಪು. ಈಗ ಒಂದು ಗ್ಲಾಸ್ ಜಾರಲ್ಲಿ ಈ ಥರ ಒಂದು ಗ್ಲಾಸ್ ಜಾರ್ ತಗೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಅಷ್ಟು ನೀರು ಹಾಕ್ಕೊಂಡು ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ನೋಡಿ, ಈ ಬೇರ್ ಸಮೇತ ಫುಲ್ಲು ಗ್ಲಾಸ್ ಜಾರ್ ಒಳಗಡೆ ಹಾಕಿ ಹಿಂಗೆ ನೋಡಿ ಇಷ್ಟು ಪೂರ್ತಿ ಇಷ್ಟು ಪೂರ್ತಿ ಹಿಂಗೆ ಹಾಕಿದ್ಮೇಲೆ ಒಂದು ಕವರಲ್ಲಿ ಈ ಥರ ಫುಲ್ ಕ್ಲೋಸ್ ಮಾಡ್ತೀವಿ. ಗ್ಲಾಸ್ ಜಾರ್ ಜೊತೆಗೆ ಪುದೀನ ಅಲ್ಲ ಕೊತ್ತಂಬರಿ ಸೊಪ್ಪು ಸಾರು ಈ ರೀತಿ ಇಟ್ಟರೆ ನಿಮಗೆ 15 ದಿನ ಆದ್ರೂ ಇಷ್ಟೇ ಫ್ರೆಶ್ಶಾಗಿ ಕೊತ್ತಂಬರಿ ಸೊಪ್ಪು ಇರುತ್ತೆ. ಸೊ ಇದನ್ನು ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ, ಫಾಲೋ ಮಾಡಿ, ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಂಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ.